ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಗೆಲುವು 24 ವರ್ಷದ ಬಳಿಕ ಗಾಂಧಿಯೇತರ ನಾಯಕನಿಗೆ ಚುಕ್ಕಾಣಿ ಸೋನಿಯಾ ಗಾಂಧಿ ಬಳಿಕ ಖರ್ಗೆಗೆ ಒಲಿದ ಅಧ್ಯಕ್ಷ ಪಟ್ಟ ಖರ್ಗೆ ಎಐಸಿಸಿ ಪಟ್ಟಕ್ಕೇರಿದ ಎರಡನೇ ಕನ್ನಡಿಗ ಎಐಸಿಸಿ ಗದ್ದುಗೆ ಏರಿದ ನಾಲ್ಕನೇ ದಕ್ಷಿಣ ಭಾರತದ ನಾಯಕ ಶಶಿ ತರೂರ್ ಮುಂದೆ ಭರ್ಜರಿ ಗೆಲುವನ್ನ ಸಾಧಿಸಿದಂತಹ ಖರ್ಗೆ कांग्रेस अध्यक्ष मल्लिकार्जुन खर्गे ಗೆದ್ದಿದ್ದಾರೆ 24 ವರ್ಷದ ಬಳಿಕ ಗಾಂಧಿಯೇತರ ನಾಯಕನಿಗೆ ಅಧ್ಯಕ್ಷ ಗಾದಿ ಸಿಕ್ತಿದೆ ಸೋನಿಯಾ ಗಾಂಧಿ ಬಳಿಕ ಮಲ್ಲಿಕಾರ್ಜುನ ಖರ್ಗೆಗೆ ಒಲಿದ ಅಧ್ಯಕ್ಷ ಪಟ್ಟ ನೂರಾ 37 ವರ್ಷದ ಸುದೀರ್ಘ ಇತಿಹಾಸವುಳ್ಳ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಗೆಲುವಾಗಿದೆ ಎಐಸಿಸಿ ಅಧ್ಯಕ್ಷ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗೆಲುವಾಗಿದೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾತು ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ನಿರೀಕ್ಷೆಯಂತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭರ್ಜರಿ ಗೆಲುವಾಗಿರುವಂತದ್ದು ಗಾಂಧಿ ಕುಟುಂಬದ ಸದಸ್ಯರು ಚುನಾವಣೆಯಿಂದ ದೂರ ಉಳಿದ ಹಿನ್ನೆಲೆಯಲ್ಲಿ 24 ವರ್ಷದ ಬಳಿಕ ಗಾಂಧಿಯೇತರ ಕುಟುಂಬದ ಸದಸ್ಯರೊಬ್ಬರು ಎಐಸಿಸಿ ಅಧ್ಯಕ್ಷ ಗಾದಿಗೆ ಏರ್ತಾ ಇದ್ದಾರೆ ಜೊತೆಗೆ ಎರಡನೇ ಕನ್ನಡಿಗ ಎಐಸಿಸಿ ಪಟ್ಟಕ್ಕೆ ಏರ್ತಾ ಇರುವಂತದ್ದು ಒಂದು ವಿಚಾರ ಆದರೆ ಇವತ್ತಿನ ಫಲಿತಾಂಶದ ಕುರಿತಾಗಿ ಹೇಳೋದಾದರೆ ಶಶಿ ತರೂರ್ ಅವರ ವಿರುದ್ಧ ಎಷ್ಟು ಮತಗಳಿಂದ ಖರ್ಗೆ ಅವರಿಗೆ ಗೆಲುವಾಗಿದೆ ವಿಣ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾಲ್ಕನೇ ಬಾರಿಗೆ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು 24 ವರ್ಷಗಳ ಹಿಂದೆ ಸೋನಿಯಾ ಗಾಂಧಿ ಚುನಾವಣೆ ಗೆದ್ದ ನಂತರ ಅಬಾಧಿತವಾಗಿ ಸೋನಿಯಾ ಗಾಂಧಿ ಮತ್ತು ಕೆಲ ವರ್ಷಗಳವರೆಗೆ ರಾಹುಲ್ ಗಾಂಧಿ ಬಿಟ್ರೆ ಬೇರೆ ಅವರಿಗೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಸಿಗುವಂತ ಸಾಧ್ಯತೆಗಳು ಇರಲಿಲ್ಲ ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಒಂದು ಇವತ್ತಿನ ಏನೊಂದು ಸ್ಥಿತಿ ಇದೆ ಈಗ ಈ ಆಂತರಿಕವಾಗಿರತಕ್ಕಂತ ಚುನಾವಣೆ ನಡೆಸೋದು ಅನಿವಾರ್ಯವಾಗಿತ್ತು ರಾಹುಲ್ ಗಾಂಧಿ ನನಗೆ ಅಧ್ಯಕ್ಷ ಸ್ಥಾನ ಬೇಕಿಲ್ಲ ಅಂತಕಂತದ್ದು ಹೇಳಿದ ಮೇಲೆ ಹೀಗಾಗಿ ಅಂತಿಮವಾಗಿ ನಡೆದಿರತಕ್ಕಂತ ಒಂದು ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ 9500 ಮತಗಳಲ್ಲಿ 7897 ಮತಗಳನ್ನು ಪಡೆದಿದ್ರೆ ಶಶಿ ತರೂರ್ 1072 ಮತಗಳನ್ನು ಪಡೆದಿದ್ದಾರೆ ಅಂದ್ರೆ ಸರಿ ಸುಮಾರು 11% ಮತಗಳನ್ನು ಶಶಿ ತರೂರ್ ಪಡೆದಿದ್ರೆ 88-89% ಮತಗಳನ್ನು ಮಲ್ಲಿಕಾರ್ಜುನ್ ಖರ್ಗೆ ಪಡೆದಿದ್ದಾರೆ 416 ಮತಗಳು ಈ ಒಂದು ಚುನಾವಣೆಯಲ್ಲಿ ಇನ್ವ್ಯಾಲಿಡ್ ಆಗಿವೆ 9500 ಎಐಸಿಸಿ ಡೆಲಿಗೇಟ್ಸ್ಗಳು ಚುನಾವಣೆಯಲ್ಲಿ ಮತದಾನವನ್ನು ಮಾಡಿದ್ರು ಅವರಲ್ಲಿ ಬಹುತೇಕ ಜನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತವನ್ನು ನೀಡಿದ್ದಾರೆ ಶಶಿ ತರೂರ್ ಒಬ್ಬ ಚೇಂಜ್ ಏಜೆಂಟ್ನ ರೀತಿಯಲ್ಲಿ ಒಂದು ಮತವನ್ನು ಎಐಸಿಸಿ ಡೆಲಿಗೇಟ್ಸ್ ಇಂದ ಕೇಳಿದ್ರು ಕಾಂಗ್ರೆಸ್ ಅನ್ನು ಬದಲಾಯಿಸ್ತೀನಿ ಅಂತಕಂತ ಒಂದು ಮಾತನ್ನು ಹೇಳಿದ್ರು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಕಾರ್ಯಕರ್ತ ಖರ್ಗೆ ಅನ್ನುವ ಹೆಸರಿನಲ್ಲಿ ಮತವನ್ನು ಕೇಳಿದ್ರು ಮತ್ತು ಯಾರಿಗೆ ಗಾಂಧಿ ಕುಟುಂಬದ ಬೆಂಬಲವಿರುತ್ತೋ ಅವರು ಜಯ ಗಳಿಸುತ್ತಾರೆ ಅಂತಕಂತದ್ದು ಸ್ಪಷ್ಟವಾಗಿತ್ತು ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜಯ ಅನಿರೀಕ್ಷಿತ ಆದರೆ ಮುಂದೇನು ಅಂತಕಂತದ್ದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಮಲ್ಲಿಕಾರ್ಜುನ್ ಖರ್ಗೆ ಗೆಲ್ತಾರೆ ಅಂತಕ್ಕಂಥದ್ದನ್ನು ಎಲ್ರಿಗೂ ಗೊತ್ತಿತ್ತು ಆದರೆ 15 ದಿನಗಳ ಹಿಂದೆ ಅಷ್ಟೇ ರಾಜಸ್ಥಾನದಲ್ಲಿ ಒಂದು ಕ್ರೈಸಿಸ್ ಆಗಿದೆ ಅಶೋಕ್ ಗೆಹ್ಲೋಟ್ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡ್ಲಿಕ್ಕೆ ತಯಾರಿಲ್ಲ ಸಚಿನ್ ಪೈಲಟ್ ಒಂದು ಕಾಲನ್ನು ಕಾಂಗ್ರೆಸ್ನಿಂದ ಹೊರಗಿಟ್ಟಿದ್ದಾರೆ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿರ್ತಕ್ಕಂಥ ಮೊದಲ ಚಾಲೆಂಜ್ ರಾಜಸ್ಥಾನದ ಕ್ರೈಸಿಸ್ ಅನ್ನು ಹೇಗೆ ನಿಭಾಯಿಸ್ತಾರೆ ಮುಂದಿನ ತಿಂಗಳಷ್ಟೇ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದ ಚುನಾವಣೆಗಳಿವೆ ಎರಡರಲ್ಲಿ ಒಂದು ರಾಜ್ಯವನ್ನು ಕಾಂಗ್ರೆಸ್ ಗೆದ್ದರೆ ಮಾತ್ರ ಖರ್ಗೆ ಅವರ ನಾಯಕತ್ವಕ್ಕೆ ಒಂದು ಮೊಮೆಂಟಮ್ ದೊರಕುತ್ತೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಸ್ಪಷ್ಟ ಮುಂದಿನ ವರ್ಷ ಖರ್ಗೆ ಅವರ ತವರು ರಾಜ್ಯ ಕರ್ನಾಟಕದಲ್ಲಿ ಚುನಾವಣೆಗಳಿವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಕ್ಕಂಥದ್ದು ಎಐಸಿಸಿಯ ನಿರೀಕ್ಷೆ ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಫ್ಯಾಕ್ಟರ್ಸ್ಗಳನ್ನು ಖರ್ಗೆ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ
ಕಾಂಗ್ರೆಸ್ ನ ಭವಿಷ್ಯದ ದೃಷ್ಟಿಯಿಂದ ಬಹುಮುಖ್ಯವಾಗಿರತಕ್ಕಂತ ಅಂಶ 2024 ರ ಚುನಾವಣೆಗೆ ಇನ್ನೂ ಒಟ್ಟು 6 ವಿಧಾನಸಭಾ ಚುನಾವಣೆಗಳು ಬರ್ತವೆ ಹಿಮಾಚಲ ಗುಜರಾತ್ ಕರ್ನಾಟಕದ ಜೊತೆ ಜೊತೆಗೆ ಮಧ್ಯಪ್ರದೇಶ ಛತ್ತೀಸ್‌ಗಢ ಮತ್ತು ರಾಜಸ್ಥಾನದ ಚುನಾವಣೆಗಳು ಬರ್ತವೆ ನಂತರ ಲೋಕಸಭಾ ಚುನಾವಣೆ ಬರುತ್ತೆ ಹೀಗಾಗಿ 6 ವಿಧಾನಸಭಾ ಚುನಾವಣೆಗಳು ಮತ್ತು ಮುಂದಿನ ಲೋಕಸಭಾ ಚುನಾವಣೆ ಇದನ್ನ ಖರ್ಗೆ ಗಾಂಧಿ ಕುಟುಂಬ ಮತ್ತು ಕಾರ್ಯಕರ್ತರನ್ನ ಉಳಿದ ನಾಯಕರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಕಾಂಗ್ರೆಸ್ ಅನ್ನು ಹೇಗೆ ಮುಂದೆ ತೆಗೆದುಕೊಂಡು ಹೋಗ್ತಾರೆ ಮತ್ತು ಕಾಂಗ್ರೆಸ್ ಅನ್ನ ರಿವೈವ್ ಮಾಡ್ತಾರೆ ಅಂತಕಂತದ್ದು ಪ್ರಾಯಶಃ ಪೊಲಿಟಿಕಲಿ ಸಿಗ್ನಿಫಿಕೆಂಟ್ ಆಗಿರತಕ್ಕಂತ ಅಂಶ ಎಕ್ಸಾಕ್ಟ್ಲಿ ಥ್ಯಾಂಕ್ ಯು ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.